ಸಮಸ್ತ ವೀಕ್ಷಕರಿಗೂ ನಿಮ್ಮ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮಕರ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಿಮಗೆ ಮೊದಲು ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲ ಸಿಗುತ್ತೆ. ವೀಕ್ಷಕರೇ, ನೀವು ಪ್ರಥಮವಾಗಿ ನೀವು ಯಾವುದೇ ಒಂದು ಎಜುಕೇಷನ್ ಮಾಡಿ, ನೀವು ಯಾವುದೇ ಒಂದು ಪ್ರಾರಂಭದಿಂದ ಏನೇ ಮಾಡೋಕ್ಕೋದ್ರೂ ಸಹ ಅಲ್ಲಿ ನೆನಪಿನ ಶಕ್ತಿ ಆಗಲಿ ಇಲ್ಲ ತೊಂದರೆಗಳಾಗಲಿ ಬರ್ತಾಯಿದ್ರೆ, ಆದರೆ ಈ ಒಂದು ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳ ನೀವು ಏನು ಅಂದ್ಕೊಂಡಿರ್ತೀರೋ ಹಾಗೂ ನೀವು ಏನು ಒಳ್ಳೆಯ ರಿಸಲ್ಟ್ ಕಾಯ್ತಾ ಇರ್ತೀರೋ, ಇಲ್ಲ ನನಗೆ ಇಂಥದ್ದೇ ಆಗಬೇಕು ಇಂಥದ್ದೇ ಮಾಡಬೇಕು ಅಂತ ಏನು ಅಂದ್ಕೊಳ್ತಿರೋ ವಿದ್ಯಾರ್ಥಿಗಳಿಗೆಲ್ಲವೂ ಸಹ ಅವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಭಾವ ಕಾಣುತ್ತೆ. ವೀಕ್ಷಕರೇ, ಅದೇ ಥರ ಸಹ ಈ ಒಂದು ಕಾಲಮಿತಿಯಲ್ಲಿ ಅವರಿಗೆಲ್ಲ ಒಳ್ಳೆಯದೇ ಆಗುತ್ತೋ ಸಹ ಕೆಟ್ಟದಂತೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಸಹ ಶುಕ್ರನಿಂದ ಹಾಗೂ ಭೂಮಿಯ ವಿವಾಹಗಳು ವಿವಾದಗಳು ಯಾವುದ್ಯಾವುದು ಇದೆಯೋ, ವೀಕ್ಷಕರೇ, ಭೂಮಿಯ ಶುಕ್ರನ ಫಲ ನಿಮಗೆ ಅನುಗ್ರಹ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಭೂಮಿಯ ಫಲಗಳಲ್ಲಿ ಶುಕ್ರನ ಅನುಗ್ರಹ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಶುಕ್ರ ಭೂಮಿಯ ಒಡೆಯ, ಅದೇ ರೀತಿಯಲ್ಲಿ ಸಹ ಈ ಭೂಮಿಯ ಫಲಗಳು ಶುಕ್ರನಿಂದಲೇ ಆಗಬೇಕು. ಆ ಶುಕ್ರನ ಅನುಗ್ರಹ ಈ ಮಕರ ರಾಶಿಯವರಿಗೆ ಇರೋದ್ರಿಂದ ಅವರಿಗೆ ನಿಮ್ಮಲ್ಲಿ ವಿವಾದಿತ ಅಂದರೆ ಏನು ಕೋರ್ಟ್ ಕಚೇರಿಗಳಲ್ಲಿದ್ದ ಒಂದು ವ್ಯಾಜ್ಯ ಕಂಪ್ಲೀಟಾಗಿ ನಿಮ್ಮ ಪರವಾಗಿ ಆಗುತ್ತೆ. ಇಲ್ಲ ನೀವು ಆಸ್ತಿ ಅಂತಸ್ತಿನಲ್ಲಿ ತಗೋಬೇಕು, ಯಾವ್ದಾರ ಒಂದು ಲಿಟಿಗೇಷನ್ ಇತ್ತು, ಸಮಸ್ಯೆಗಳಿತ್ತು ಅಂದರೆ ನೀವು ಮಾರಬೇಕಾದ್ರೂ ಸಹ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಒಂದು ಒಳ್ಳೆಯ ಒಂದು ರೇಟ್ಗೆ ಬರುತ್ತೆ. ಅದೇ ಥರ ನೀವು ಕೊಂಡ್ಕೋಬೇಕಾದರೂ ಸಹ ನಿಮ್ಮ ಅಂದ್ಕೊಂಡಿದ್ದಂಗೆ ನಿಮಗೆ ಕಾರ್ಯಗಳನ್ನು ಆಗುತ್ತೆ. ಯಾಕಂದರೆ ನಿಮಗೆ ಮಕರ ರಾಶಿಯವರಿಗೆ ಶುಕ್ರನ ಅನುಗ್ರಹ ಚೆನ್ನಾಗಿದೆ. ವೀಕ್ಷಕರೇ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಸಹ ನಿಮಗೆ ಗುರು ಹಾಗೂ ರಾಹುವಿನ ಅನುಗ್ರಹನೂ ಚೆನ್ನಾಗಿರೋದ್ರಿಂದ, ಗುರು ಅಂತಂದರೆ ಗುರುಗಳ ಅನುಗ್ರಹ ಅಂದರೆ ತಂದೆ ತಾಯಿ ಬಂಧು ಬಳಗ ಯಾರೇ ಸಹ ಒಳ್ಳೆಯ ಒಂದು ಗೈಡೆನ್ಸ್ ಕೊಟ್ಟರೆ ಅದು ಒಳ್ಳೆಯ ಫಲ ಸಿಗುತ್ತೆ. ಯಾಕೆಂದರೆ ಯಾರೇ ಹೋಗೋ ರೋಡಲ್ಲಿ ಹೋಗೋರು ಯಾರೂ ನಿಮಗೆ ಒಳ್ಳೆ ಗೈಡೆನ್ಸ್ ಕೊಡೋದಿಲ್ಲ. ಆ ಥರ ಕೊಡ್ತಾ ಇದ್ದಾರೆ ಅಂತಂದರೆ ಆವಾಗ ನಿಮಗೆ ಗುರುಗಳ ಅನುಗ್ರಹ ಚೆನ್ನಾಗಿದೆ. ಯಾಕಂದರೆ ನಿಮಗೆ ಯಾವುದಾದ್ರು ಒಂದು ಮಾಹಿತಿ ದೈವದ ಅನುಗ್ರಹ ನಿಮಗೆ ಸಿಗ್ತಾ ಇದೆ ಅಂತ. ಅದೇ ಥರ ರಾಹುವಿನ ನಿಮಗೆ ಬಲನೂ ನಿಮಗೆ ಇರೋದ್ರಿಂದ ನಿಮಗೆ ಖಂಡಿತ ಒಂದು ಉನ್ನತ ಮಟ್ಟಕ್ಕೆ ನೀವು ಅಭಿವೃದ್ಧಿ ಅನ್ನೋದು ಆಗ್ತೀರ, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಸಹ ಮನೆಯಲ್ಲೂ ಸಹ ಸಮಾಧಾನದ ನೆಮ್ಮದಿಯ ವಾತಾವರಣ ಮನೆಗಳಲ್ಲಿ ಇರುತ್ತೆ. ವೀಕ್ಷಕರೇ, ಅರ್ಥ ಮಾಡಿಕೊಳ್ಳಿ, ಯಾಕಂದರೆ ನಿಮಗೆ ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ, ರಾಹುವಿನ ಅನುಗ್ರಹ ನಿಮಗೆ ಇರೋದ್ರಿಂದ ನಿಮಗೆ ವ್ಯಾಪಾರ ಅಭಿವೃದ್ಧಿ ಮನೆಯಲ್ಲಿ ಸಮಾಧಾನ ಎಲ್ಲವೂ ಸಹ ನಿಮಗೆ ಖಂಡಿತ ಫಲ ಅನ್ನೋದು ಸಿಗುತ್ತೆ. ಯಾಕಂದರೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಯೋ ಒಂದು ಸಂದರ್ಭ, ಮದುವೆ ನಿಂತೋಗಿದ್ದರೆ ಮದುವೆ ನಡಿಬೇಕು ಅಂದ್ಕೊಂಡವರು ಈ ಮಕರ ರಾಶಿಯವರಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಿಂದ ನೀವು ಪ್ರಾರಂಭ ಅನ್ನೋದು ಮಾಡ್ಬೋದು. ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ, ತುಂಬ ವರ್ಷದಿಂದ ಕಾಯ್ತಾ ಇದ್ದೀವಿ, ಆಗ್ತಾ ಇಲ್ಲ, ಏನು ಮಾಡೋಣ ಅಂತ ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಮಾಡಿ ಗಣಪತಿಗೆ ಒಂದು ಸ್ವಲ್ಪ ಗರಿಕೆಗಳನ್ನು ಕೊಟ್ಟು ನೀವು ಮದುವೆ ವಿಚಾರಕ್ಕೆ ಪ್ರಾರಂಭ ಮಾಡಿಕೊಂಡ್ರೆ ಆ ವಿಘ್ನೇಶ್ವರನೇ ನಿಮಗೆ ಖಂಡಿತ ಒಳ್ಳೆಯದು ಮಾಡ್ತಾನೆ. ವೀಕ್ಷಕರೇ, ಖಂಡಿತ ನಿಮಗೆ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬರೋದಿಲ್ಲ. ಅದೇ ರೀತಿಯಲ್ಲಿ ಸಹ ಈ ಮಕರ ರಾಶಿವರೆಗೂ ಮನೆ ಕಟ್ಟಬೇಕು, ನಾನು ಕಟ್ಟೋಕ್ಕಾಗ್ತಿಲ್ಲ, ಹಣಕಾಸಿನಲ್ಲಿ ತೊಂದರೆಗಳು ಬರ್ತಾ ಇದೆ ಅಂತಂದರೂ ಸಹ ಅವರೂ ಸಹ ಗಣಪತಿಗೆ ಎಕ್ಕದ ಹಾರ ಇಲ್ಲ ಗರಿಕೆ ಹುಲ್ಲುಗಳನ್ನು ನೀವು ತೊಗೊಂಡೋಗಿ ಆ ಗಣಪತಿಗೆ ನೀವು ಕೊಟ್ಟರೆ, ಗರಿಕೆಗಳನ್ನು ಗಣಪತಿಗೆ ಕೊಟ್ಟರೆ ಅವಾಗ ಮನೆ ಕಟ್ಟೋ ಒಂದು ಸಂದರ್ಭ ವಿಘ್ನಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದೇ ಥರ ಸಂತಾನದಲ್ಲಿ ಹೀನತೆ ಆಗ್ತಿರೋರು, ನನಗೆ ಇಷ್ಟು ವರ್ಷ ಆದರೂ ಸಂತಾನ ಆಗ್ತಿಲ್ಲ ಅಂತಂದ್ರೂ ಅವರಿಗೆ ಖಂಡಿತ ಸಂತಾನ ಫಲಪ್ರಾಪ್ತಿ ಆಗುವ ಒಂದು ಯೋಗ ಇದೆ. ಅವರು ಮನೆಯಲ್ಲಿ ನೆಮ್ಮದಿ ಇರಿ, ಯಾವುದೇ ತೊಂದರೆ ಆಗಲ್ಲ. ಆದರೆ ಮಕರ ರಾಶಿಯವರಿಗೆ ಸಮಸ್ಯೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂದರೆ ಇದೇ ಹುಣ್ಣಿಮೆ ಆದ ನಂತರ, ಆಗಸ್ಟ್ ತಿಂಗಳಲ್ಲಿ ಹುಣ್ಣಿಮೆ ಆದ ನಂತರ ಅವರಿಗೆ ವಾಹನ ಗಂಡಾಂತರಗಳು ಪ್ರಾರಂಭ ಆಗುತ್ತೆ. ಅದರಿಂದ ಅವರಿಗೆ ವಾಹನ ಗಂಡಾಂತರಗಳು ಬರೋದ್ರಿಂದ ಅವರಿಗೆ ಪ್ರಾಣ ಗಂಡಾಂತರಗಳು ಬರ್ಬೋದು, ಇಲ್ಲ ವಾಹನದಿಂದ ಆಕ್ಸಿಡೆಂಟ್ ಆಗಿ ಅವರಿಗೆ ಕೈಕಾಲುಗಳ ಸಮಸ್ಯೆಗಳು ಬರ್ಬೋದು. ಈ ರೀತಿಯಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಜಾಗೃತರಿಂದ ನೀವು ವಾಹನಗಳನ್ನು ಚಲಾಯಿಸಬೇಕು. ಯಾಕಂದರೆ ರಾತ್ರೋರಾತ್ರಿ ಬೈಕ್ ತೊಗೊಂಡು ರೋಡಲ್ಲಿ ಹೋಗೋದು, ಇಲ್ಲ ರಾತ್ರೋರಾತ್ರಿ ಕಾರುಗಳು ತೊಗೊಂಡು ನೀವು ಸ್ನೇಹಿತರಿಂದ ಹೋಗ್ಬಿಡೋದು ಆಯ್ತಲ್ಲ, ಅದರಿಂದ ಮನೆಗಳಲ್ಲಿ ಆತಂಕ ದುಗುಡಕ್ಕೆ ಪ್ರಾರಂಭ ಆಗುತ್ತೆ. ವೀಕ್ಷಕರೇ, ಮಕರ ರಾಶಿಯವ್ರು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳ್ತಾ ಇರೋದು ವೀಕ್ಷಕರು.
ಯಾಕಂದರೆ ನೀವು ಮೊದಲು ಎಚ್ಚರಿಕೆಯಿಂದ ತೊಗೊಂಡ್ರೆ, ಯಾಕಂದರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಈ ಥರ ಎಲ್ಲ ಆಗ್ತಾ ಇದೆ, ನಂಗೆ ಈ ಸಂದರ್ಭದಲ್ಲಿ ಲೇಟಿಂದ ಈ ಥರ ತೊಂದರೆಗಳು ಬರ್ತಾ ಇದೆ ಅಂತಂದರೆ ಮನೆಗಳಲ್ಲಿ ಆತಂಕ ಆಗಬಾರ್ದು. ಯಾಕಂದ್ರೆ ನೀವು ತಿಳ್ಕೊಂಡಾಗ, ಹೌದು ಈ ಥರ ಗುರುಗಳು ಹಿಂಗೆ ಹೇಳಿದ್ರು, ನಾನು ವಾಹನ ಸ್ಪೀಡಾಗಿ ಹೋಗಬಾರ್ದು, ಹೆಲ್ಮೆಟ್ ಹಾಕ್ಕೊಂಡೇ ಹೋಗಬೇಕು, ವಾಹನಗಳಿಗೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗಬೇಕು, ರಾತ್ರಿ ಡ್ರೈವಿಂಗ್ ಕಮ್ಮಿ ಮಾಡಬೇಕು, ಹಾಗೂ ಈ ಮದ್ಯಪಾನ ಧೂಮಪಾನದಿಂದ ನೀವು ದೂರ ಇರಬೇಕಾಗುತ್ತೆ. ಈ ಥರ ಎಲ್ಲ ಇದ್ದಾಗ ನಿಮ್ಮ ಪ್ರಾಣಕ್ಕೂ ಹಾಗೂ ನಿಮ್ಮ ಕುಟುಂಬದವರಿಗೆ ವಿಶ್ವಾಸಕ್ಕೂ ನೀವು ಯೋಗ್ಯರಾಗಿರ್ತೀರ. ಇಲ್ಲ ಅಂತಂದಾಗ ನೀವು, ಇಲ್ಲ ನಾನು ಆಡಿದ್ದೆ ಆಟ ಏನಾಗುತ್ತೆ ಆಗಲಿ ಅಂತಂದಾಗ ಎಷ್ಟೋ ಜನ, ಎಷ್ಟೋ ಕುಟುಂಬ ಇವತ್ತು ಅನಾಥ ಆಗಿ ಬಿದ್ದಿದೆ. ಅದಕ್ಕೆಲ್ಲ ಮೂಲ ಕಾರಣ ನನ್ನದು ಅಹಂ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನಿಂದಾನೇ ಆಗುತ್ತೆ, ಏನೋ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಒಂದು ಅಹಮ್ಮಿಂದ ನಡೆಯುತ್ತೆ. ಅವೆಲ್ಲವೂ ಸಹ ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಯಾಕೆಂದರೆ ಒಂದು ಆತ್ಮೀಯತೆಯಿಂದ ಮಕರ ರಾಶಿಯವರಿಗೆ ಈ ವಾಹನ ಗಂಡಾತ್ರ ಇರೋದ್ರಿಂದ ಸ್ವಲ್ಪ ಜಾಗೃತರಿಂದ ಹೋಗಿ. ಯಾಕಂದರೆ ಮಳೆಯ ಸಂದರ್ಭ ಇದು, ಮಳೆಗಾಲದಲ್ಲಿರೋದ್ರಿಂದ ನಿಮಗೆ ಸ್ಕಿಡ್ ಆಗ್ಬೋದು, ಹಳ್ಳ ಕೊಳ್ಳದಲ್ಲಿ ನಿಮಗೆ ತೊಂದರೆಗಳು ಬರ್ಬೋದು, ಇಲ್ಲ ಬೇರೆ ಯಾವುದೋ ನೀವು ಸುಮ್ಮನೆ ಇದ್ದರೂ ಸಹ ಹಿಂದೆ ಇರೋ ಗಾಡಿಗಳು ಸುಮ್ಮನೆ ಇರೋದಿಲ್ಲ, ಅಥವಾ ಅವ್ರು ಸ್ಪೀಡಾಗಿ ಬಂದು ನಿಮಗೆ ಗುದ್ದಬೋದು. ಈ ಥರ ನೀವು ಜಾಗೃತರಾಗಿ ಇದ್ದಷ್ಟು ನಿಮಗೆ ಒಳ್ಳೆಯದು. ವೀಕ್ಷಕರೆ, ಈ ವಾಹನ ಗಂಡಾತ್ರಗಳನ್ನು ತಪ್ಪಿಸ್ಕೋಬೇಕು ಅಂದರೆ ನೀವು ಪ್ರತಿ ಹುಣ್ಣಿಮೆ ಇಲ್ಲ ಪ್ರತಿ ಅಮಾವಾಸ್ಯ ದಿನ ಹರಿಯೋ ನದಿ ಸ್ನಾನಗಳನ್ನು ಮಾಡಬೇಕಾಗುತ್ತೆ. ಅಮ್ಮನವರ ದರ್ಶನಗಳನ್ನು ಮಾಡಿ, ಅದು ಚಾಮುಂಡೇಶ್ವರಿ ಆಗಿರ್ಬೋದು, ನಿಮಿಷಾಂಬ ಆಗಿರ್ಬೋದು, ಆಯ್ತಲ್ಲ ತಾಯಿ ದುರ್ಗಾದೇವಿ ಆಗಿರ್ಬೋದು, ಇಲ್ಲ ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಈ ಸಂದರ್ಭದಲ್ಲಿ ಅಮಾವಾಸ್ಯ ದಿನ ಇಲ್ಲ ಹುಣ್ಣಿಮೆ ಸಂದರ್ಭದಲ್ಲಿ ನೀವು ಹೋಗಿ ಅಮ್ಮನವರು ದರ್ಶನಗಳನ್ನು ಮಾಡಿ, ಅರಿಯೋ ನದಿಯ ಸ್ನಾನಗಳನ್ನು ಮಾಡಿ, ನಿಮಗೆಲ್ಲವೂ ಕರ್ಮದ ದೋಷಗಳು ನಿವಾರಣೆ ಆಗುತ್ತೆ. ಚಿಂತಿಸಬೇಡಿ ಹಾಗೂ ಹೆದರಬೇಡಿ, ಎಲ್ಲವೂ ಆ ಪರಮಾತ್ಮನಿಗೆ ಬಿಡಿ ಹಾಗೂ ದೈವಕ್ಕೆ ಬಿಡಿ, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಮ್ಮಿಂದ ಬೇಕಾದರೆ ಖಂಡಿತ ಕರೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.